ಮನೆಯಲ್ಲೇ ತಿಳಿಸಾರು ಮಾಡೋದನ್ನ ಇಲ್ಲಿ ಟೊಮೆಟೊ ತಂದಿದ್ದೀನಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಹುಣಸೆ, ಒಂದು ಕೊತ್ತಂಬರಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಬೆಳ್ಳುಳ್ಳಿ. ಮಾಡುವ ವಿಧಾನ ನೋಡುವ, ನಾನಿಲ್ಲಿ ಒಂದು ಪಾತ್ರೆ ತೆಗೆದಿದ್ದೀನಿ, ಅದರಲ್ಲಿ ಇದೆಲ್ಲ ಒಟ್ಟಿಗೆ ಹಾಕುವ ಹಾಗೂ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕುವ, ಚೂರಷ್ಟು ಎಣ್ಣೆಯನ್ನು ಹಾಕೊಳ್ಳುವ, ಹಾಗೆ ಇದು ಬೈಲಿಕ್ಕೆ ಸ್ವಲ್ಪ ನೀರು, ಸ್ವಲ್ಪ ನೀರು, ಇದನ್ನು ಬೇಯಿಸುವ ಚೆನ್ನಾಗಿ. ಈಗ ಕುದಿ ಹಾಕ್ತಾ ಉಂಟಿದ್ದು, ಇನ್ನು ಫುಲ್ ನೀರೆಲ್ಲ ಫ್ರೈ ಆಗಲಿಕ್ಕೆ ನಾನಿಲ್ಲಿ ಸ್ವಲ್ಪ ಮಸಾಲೆ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ಸ್ವಲ್ಪ ಜೀರಾ, ಇದನ್ನು ಪೌಡ್ರ್ ಮಾಡುವ. ಇದು ಈಗ ಮಿಕ್ಸಲ್ಲಿ ಕಡಿಯುವ, ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ. ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಇದರಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಹಾಕುವ, ಸ್ವಲ್ಪ ಜೀರಾ ಹಾಗೂ ಕರಿಬೇವು, ಮಾಡಿಟ್ಕೊಂಡ ಮೆಣಸು ಚಕ್ಕೆ ಪೌಡ್ರ್ ಹಾಕುವ ಹಾಗೂ ಪೇಸ್ಟ್ ಸೇರಿಸುವ. ಇದರಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಕುದಿ ಬರ್ತಾ ಉಂಟು, ಇದರಲ್ಲಿ ಖಾರ ಹಾಕಿ, ಎರಡು ಸ್ಪೂನ್ ಖಾರ, ಒಂದು ಸ್ಪೂನ್ ಅರಿಶಿನ ಹಾಗೂ ಧನಿಯಾ ಪೌಡ್ರ್ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಇದೆ. ಇದು ಸ್ವಲ್ಪ ಬೇಯಲಿ, ಎಣ್ಣೆ ಮೇಲೆ ಬರಬೇಕು ಹಾಗೂ ಸ್ವಲ್ಪ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕಿ ಸ್ಪೂನ್ ಅಷ್ಟೇ, ಇದನ್ನು ಸಣ್ಣ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು. ಎಣ್ಣೆ ಎಲ್ಲ ಮೇಲುಗಡೆ ಬಂದಿದೆ, ಈಗ ನೀರನ್ನು ಸೇರಿಸ್ಕೊಳ್ಳುವ. ನಿಮಗೆ ಎಷ್ಟು ಬೇಕು ಅಷ್ಟು ಬೆಳೆಯುವುದು ಅಂತೇಳಿ, ದಪ್ಪ ಆದರೆ ದಪ್ಪ ನೀರು ಸೇರಿಸ್ಕೊಳ್ಳಿ. ಕುದಿ ಬರ್ತಾ ಉಂಟು, ಒಳ್ಳೆ ಘಮ ಘಮ ಹಾಕಿ ರಸ ಬರ್ತಾ ಉಂಟು. ನೀವೊಮ್ಮೆ ಟ್ರೈ ಮಾಡಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.